ನಮಸ್ಕಾರ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಭಾರತ ಹಳ್ಳಿಗಳ ದೇಶ. ಹಳ್ಳಿಗಳು ನಮ್ಮ ದೇಶದ ಸಾಮಾಜಿಕ, ಚಾರಿತ್ರಿಕ, ಐತಿಹಾಸಿಕ, ಮಾನವೀಯ ಮೌಲ್ಯಗಳನ್ನು ಇಂದಿಗೂ ಸಹ ಹಿಡಿದಿಟ್ಟುಕೊಂಡಿವೆ. ಮಹಾತ್ಮ ಗಾಂಧೀಜಿ ಹೇಳಿದಂತೆ ಹಳ್ಳಿಗಳು ಭಾರತ ದೇಶದ ಬೆನ್ನೆಲುಬಾಗಿವೆ. ಭಾರತದ ಭವಿಷ್ಯ ನಿಜವಾಗಿ ಇರುವುದು ಹಳ್ಳಿಗಳಲ್ಲೇ ಹೊರತು ಪಟ್ಟಣ ನಗರಗಳಲ್ಲ. ಗ್ರಾಮಗಳು ಸ್ವಾವಲಂಬಿ ಘಟಕಗಳು. ದೇಶದ ಆಹಾರ ಪದಾರ್ಥಗಳು, ಕಚ್ಚಾ ವಸ್ತುಗಳ ಉತ್ಪಾದನೆಯಾಗುವುದು ಈ ಹಳ್ಳಿಗಳಿಂದಲೇ. ಆದರೆ ನಮ್ಮ ದೇಶದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿರುವುದು ಹಳ್ಳಿಗಳೇ. ಜಾಗತಿಕ ಮಟ್ಟದಲ್ಲಿ ತ್ವರಿತವಾಗಿ ಬೆಳೆಯುತ್ತಿರುವ ನಗರ ಪಟ್ಟಣಗಳಿಗೆ ಜನ ವಲಸೆ ಹೋಗುತ್ತಿದ್ದಾರೆ. ತಮ್ಮ ಹಳ್ಳಿಗಳನ್ನು ಜನ ಮರೆಯುತ್ತಿದ್ದಾರೆ. ನಗರಗಳಲ್ಲಿ ಸಿಗುತ್ತಿರುವ ಸೌಲಭ್ಯ ಜನರನ್ನು ಮಾತ್ರ ಇತ್ತ ಕಡೆ ಆಕರ್ಷಿಸುತ್ತಿದೆ. ಕೇವಲ ನಗರ ಪಟ್ಟಣಗಳನ್ನು ಅಭಿವೃದ್ಧಿ ಮಾಡಲು ಹೊರಟಿರುವ ಜನನಾಯಕರಿಗೆ ಹಳ್ಳಿಗಳು ಕಾಣುವುದೇ ಇಲ್ಲ. ಹಳ್ಳಿಗಳಲ್ಲಿ ಬೆಳೆದ ರಾಜಕಾರಣಿಗಳು ಅಧಿಕಾರಕ್ಕೆ ಬಂದ ನಂತರ ತಮ್ಮ ಗ್ರಾಮಗಳನ್ನು ತೊರೆದು ನಗರದಲ್ಲಿ ವಾಸಿಸಲು ಶುರು ಮಾಡುತ್ತಾರೆ. ವಹಿವಾಟನ್ನು ಸಹ ನಡೆಸುತ್ತಾರೆ. ಹೀಗೆ ಮಾಡಿದರೆ ಹೇಗೆ ತಾನೇ ಹಳ್ಳಿಗಳು ಉದ್ಧಾರವಾಗುವುದು? ಸರಿಯಾದ ಶಿಕ್ಷಣ, ಆಸ್ಪತ್ರೆ, ಉದ್ಯೋಗಗಳಿಲ್ಲದೆ ಯುವಕರು ನಗರಗಳಿಗೆ ವಲಸೆ ಬರುತ್ತಿದ್ದಾರೆ. ಇಲ್ಲಿ ಕಷ್ಟ ಸಹ ಪಡುತ್ತಿದ್ದಾರೆ. ಇಂದಿಗೆ ಕೇವಲ ಹಳ್ಳಿಗಳು ವಯಸ್ಸಾದವರಿಂದ ಕೂಡಿದ ವೃದ್ಧಾಶ್ರಮಗಳಾಗಿವೆ. ಹಳ್ಳಿಗಳಲ್ಲೂ ವಿಶೇಷವಾದ ಶಕ್ತಿ ಇದೆ. ಹಳ್ಳಿಗಳು ಕೂಡ ನಗರದ ಸೌಲಭ್ಯಗಳನ್ನು ಮೀರಿಸಬಹುದು ಎಂದು ನಮ್ಮ ದೇಶದ ಹಲವಾರು ಮಾದರಿ ಗ್ರಾಮಗಳು ತೋರಿಸಿಕೊಟ್ಟಿವೆ. ಅವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಯೋಣ, ಬನ್ನಿ ಸ್ನೇಹಿತರೆ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಲಗೋಡು ಗ್ರಾಮ ರಾಜ್ಯ ಮತ್ತು ದೇಶದಲ್ಲೇ ಮಾದರಿ ಗ್ರಾಮ ಎನಿಸಿಕೊಂಡಿದೆ. ಭಾರತ ಸರ್ಕಾರ ನಮ್ಮ ದೇಶದ ಹಳ್ಳಿಗಳ ಸ್ಥಿತಿಗತಿ ತಿಳಿಯಲು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ವತಿಯಿಂದ 2018 ಒಂದು ಸಮೀಕ್ಷೆ ಮಾಡುತ್ತಾರೆ. ಆ ಸಮೀಕ್ಷೆಯಲ್ಲಿ ಕುಲಗೋಡು ಗ್ರಾಮ ಪಂಚಾಯಿತಿ 94% ಅಂಕ ಗಳಿಸಿ ದೇಶದಲ್ಲೇ ಪ್ರಥಮ ಸ್ಥಾನ ಗಳಿಸಿದೆ ಮತ್ತು ದೇಶದಲ್ಲೇ ಅತ್ಯುತ್ತಮ ಗ್ರಾಮ ಎಂಬ ಕೀರ್ತಿಯನ್ನು ಸಹ ಪಡೆದಿದೆ. ಕೇವಲ 6790 ಜನಸಂಖ್ಯೆ ಹೊಂದಿರುವ ಈ ಗ್ರಾಮ ಮಿಷನ್ ಅಂತ್ಯೋದಯ ಸಮೀಕ್ಷೆಯಡಿ ಗ್ರಾಮದ ಅಭಿವೃದ್ಧಿ ಸಾಧನೆಗಾಗಿ 64 ಅಂಕಗಳಿಗೆ 63 ಅಂಕಗಳನ್ನು ಗಳಿಸಿದೆ. 43 ಮಾನದಂಡಗಳಡಿ ನಡೆಸಿದ ಸಮೀಕ್ಷೆಯಲ್ಲಿ ದೇಶಕ್ಕೆ ಮೊದಲ ಸ್ಥಾನ ಪಡೆಯುವುದರ ಮೂಲಕ ನಮ್ಮ ರಾಜ್ಯ ಮತ್ತು ದೇಶಕ್ಕೆ ಹೆಮ್ಮೆ ತಂದಿದೆ ಕುಲಗೋಡು ಗ್ರಾಮ. ಕುಲಗೋಡು ಗ್ರಾಮದಲ್ಲಿ ಆರ್ಥಿಕ ಅಭಿವೃದ್ಧಿ, ಆರೋಗ್ಯ, ಪೌಷ್ಟಿಕತೆ, ಶಿಕ್ಷಣ, ಸ್ವಚ್ಛತೆ, ಮೂಲಭೂತ ಸೌಕರ್ಯ, ಮಹಿಳೆ ಮತ್ತು ಮಕ್ಕಳ ಸಬಲೀಕರಣ, ಹೀಗೆ ಅನೇಕ ವಿಷಯಗಳಲ್ಲಿ ಈ ಗ್ರಾಮವು ಉಳಿದ ಗ್ರಾಮಗಳಿಗಿಂತ ಮಾದರಿಯಾಗಿದೆ. ಈ ಗ್ರಾಮದಲ್ಲಿ ಎಲ್ಲ ತರಹದ ಸೌಲಭ್ಯಗಳಿವೆ. 2 ರಾಷ್ಟ್ರೀಕೃತ ಮತ್ತು ಖಾಸಗಿ ಬ್ಯಾಂಕ್, ಪೊಲೀಸ್ ಸ್ಟೇಷನ್, ಸುಸಜ್ಜಿತ ಕಾಂಕ್ರೀಟ್ ರಸ್ತೆ, ಗ್ರಂಥಾಲಯ, ಮಾರುಕಟ್ಟೆ, ನೀರು ಸರಬರಾಜು ಕೇಂದ್ರ, ಅತ್ಯುತ್ತಮ ಶಾಲೆ, ಹೀಗೆ ಎಲ್ಲ ಅವಶ್ಯಕತೆಗಳ ಜೊತೆಗೆ ವೈಫೈ ಸೌಲಭ್ಯವೂ ಕೂಡ ಇದೆ. 24/7 ಎಲೆಕ್ಟ್ರಿಸಿಟಿ, ಶುದ್ಧ ಕುಡಿಯುವ ನೀರಿನ ಘಟಕ, ಅಟಲ್ ಜನಸ್ನೇಹಿ ಕೇಂದ್ರ, ಹೀಗೆ ಅನೇಕ ಆಧುನಿಕ ತಂತ್ರಜ್ಞಾನ ವಿಷಯದಲ್ಲೂ ಈ ಗ್ರಾಮ ಸದಾ ಮುಂದಿದೆ. ಕುಲಗೋಡು ಗ್ರಾಮದ ಮಹಿಳೆಯರು ಸ್ವಸಹಾಯ ಸಂಘ, ಮಹಿಳಾ ಸಬಲೀಕರಣ NGOಗಳ ಮೂಲಕ ತಮ್ಮ ಆರ್ಥಿಕ, ಮಾನಸಿಕ ವಿಷಯಗಳನ್ನು ಬಗೆಹರಿಸಿಕೊಳ್ಳುತ್ತಾರೆ. ಗ್ರಾಮದ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸವಲತ್ತುಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವಲ್ಲಿ ಯಶಸ್ವಿ ಕಂಡಿದೆ. ಘಟಪ್ರಭಾ ನದಿಯ ಬಳಿ ಇರುವ ಈ ಗ್ರಾಮದ ಬಹುತೇಕ ಜನರು ವ್ಯವಸಾಯ ಮಾಡಿಕೊಂಡಿದ್ದಾರೆ. ಹಳ್ಳಿಗರಿಗೆ ವಿಶೇಷ ಕೃಷಿ ತರಬೇತಿಗಳನ್ನು ಗ್ರಾಮ ಪಂಚಾಯಿತಿ ಒದಗಿಸುತ್ತಿದೆ. ಹೀಗೆ ಸರ್ಕಾರದಿಂದ ಬರುತ್ತಿರುವ ಅನುದಾನವನ್ನು ಸಮರ್ಪಕವಾಗಿ ಬಳಸಿಕೊಂಡು ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಕಂಡಿರುವ ಈ ಗ್ರಾಮ ನಿಜಕ್ಕೂ ಗಾಂಧಿ ಕಂಡ ಕನಸಿನ ಗ್ರಾಮ. ಹೀಗೆ ಮಾದರಿಯಾಗಿರುವ ಈ ಗ್ರಾಮ ಗಾಂಧಿ ಗ್ರಾಮ ಪುರಸ್ಕಾರ, ಆದರ್ಶ ಗ್ರಾಮ ಪ್ರಶಸ್ತಿ ಮತ್ತು ಭಾರತದ ಅತ್ಯುತ್ತಮ ಗ್ರಾಮ ಪ್ರಶಸ್ತಿಯನ್ನು ಸಹ ಪಡೆದುಕೊಂಡಿದೆ. ಹೀಗೆ ನಮ್ಮ ರಾಜ್ಯದ ಪುಟ್ಟ ಹಳ್ಳಿಯೊಂದು ದೇಶದ ಗಮನವನ್ನು ಸೆಳೆಯುತ್ತಿದೆ.
ಕರ್ನಾಟಕದ ಕುಲಗೋಡು ಗ್ರಾಮದಂತೆ ನಮ್ಮ ದೇಶದ ಗಮನ ಸೆಳೆದ ಮತ್ತೊಂದು ಗ್ರಾಮವೆಂದರೆ ಗುಜರಾತ್ ರಾಜ್ಯದ ಪುನ್ಸಾರಿ ಗ್ರಾಮ. ಗುಜರಾತಿನ ಗಾಂಧಿನಗರದಿಂದ ಸ್ವಲ್ಪ ದೂರ ಇರುವ ಈ ಗ್ರಾಮ ನಮ್ಮ ದೇಶದ ಸ್ಮಾರ್ಟ್ ಸಿಟಿ ಎಂದೇ ಖ್ಯಾತಿಯನ್ನ ಗಳಿಸಿದೆ. ಪುನ್ಸಾರಿ ಗ್ರಾಮ ಸಂಪೂರ್ಣ ಮಾಲಿನ್ಯರಹಿತ, ಚಿಕ್ಕಪುಟ್ಟ ಅಂಗಡಿಗಳು, ಕರಕುಶಲ ಕರ್ಮಿಗಳು, ರೈತರು ಇರುವ ಈ ಹಳ್ಳಿ ಸಾಮಾನ್ಯವಾಗಿ ಕಂಡರೂ ಅತಿ ವಿಶೇಷ. ದೇಶದ ಆಧುನಿಕ ಸ್ಮಾರ್ಟ್ ಸಿಟಿ ಎಂದೆನಿಸಿಕೊಂಡಿದೆ. ಏಕೆ ಈ ಗ್ರಾಮ ಸ್ಮಾರ್ಟ್ ಸಿಟಿ ಅಂತ ನೀವು ಯೋಚಿಸುತ್ತಿದ್ದೀರಾ? ಅದಕ್ಕೆ ಒಂದು ಉದಾಹರಣೆ ಹೇಳ್ತೀವಿ. ಈ ಗ್ರಾಮದಲ್ಲಿ ರೈತ ಉಳುಮೆ ಮಾಡುವಾಗ ಮೊಬೈಲ್ನಲ್ಲಿ ಹವಾಮಾನ ನೋಡಿಯೇ ಬಿತ್ತನೆ ಮಾಡ್ತಾನೆ. ಅಷ್ಟರ ಮಟ್ಟಿಗೆ ಈ ಜನ ಡಿಜಿಟಲೈಸ್ ಆಗಿದ್ದಾರೆ. ಆ ಊರಿನ ಗ್ರಾಮಗಳಿಗೆ ಮಿನರಲ್ ವಾಟರ್ ಕುಡಿಯಲು ಬರುತ್ತದೆ. ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟಿರುವ ಇಲ್ಲಿನ ಜನ ಕಸ ಹಾಕಲು ಟ್ರ್ಯಾಕ್ಟರ್ಗಳನ್ನೇ ಇಟ್ಟುಕೊಂಡಿದ್ದಾರೆ. ಇಲ್ಲಿನ ಜನ ಕೂಡ ಕಸವನ್ನು ಎಲ್ಲೂ ಎಸೆಯದೆ ಮನೆ ಮುಂದೆ ಬರುವ ಟ್ರ್ಯಾಕ್ಟರ್ಗಳಿಗೆ ಹಾಕುತ್ತಾರೆ. ಗ್ರಾಮದೆಲ್ಲೆಡೆ ಅಚ್ಚುಕಟ್ಟಾದ ರಸ್ತೆಗಳಿವೆ, ವೈಫೈ ಲಭ್ಯವಿದೆ, ರಸ್ತೆಯ ಮುಖ್ಯ ಸ್ಥಳಗಳಲ್ಲಿ ಸಿಸಿಟಿವಿ ಇದೆ. ಯಾವುದೇ ಪ್ರಕಟಣೆಗಳಿದ್ದರೂ ಲೌಡ್ ಸ್ಪೀಕರ್ಗಳ ಮೂಲಕ ಗ್ರಾಮದ ಎಲ್ಲರಿಗೂ ತಿಳಿಸುತ್ತಾರೆ. ಪುನ್ಸಾರಿ ಗ್ರಾಮ ಪಂಚಾಯಿತಿ ಕಚೇರಿಗಳು ಕಾರ್ಪೊರೇಟ್ ಆಫೀಸ್ನಂತಿವೆ. ನೀರಾವರಿ, ರಸ್ತೆ ಸಾರಿಗೆ, ಎಲೆಕ್ಟ್ರಿಸಿಟಿ, ಶಿಕ್ಷಣ, ಸ್ವಚ್ಛತೆ, ಆರೋಗ್ಯ ಎಲ್ಲದರಲ್ಲೂ ಈ ಹಳ್ಳಿ ಸದಾ ಮುಂದಿದೆ. ಎಲ್ಲ ಸೌಲಭ್ಯ ಸವಲತ್ತುಗಳಿವೆ. 4G ಪೀಳಿಗೆಯಲ್ಲಿರುವ ಮಕ್ಕಳಿಗೆ ಶಾಲೆಯಲ್ಲಿ ಕಂಪ್ಯೂಟರ್ ಶಿಕ್ಷಣ ಮತ್ತು ಡಿಜಿಟಲ್ ಪ್ರಾಜೆಕ್ಟ್ ಶಿಕ್ಷಣದ ಮೂಲಕ ಪಾಠ ಮಾಡಲಾಗುತ್ತಿದೆ. ಖಾಸಗಿ ಶಾಲೆಯನ್ನು ಬಿಟ್ಟು ಈ ಗ್ರಾಮದ ಸರ್ಕಾರಿ ಶಾಲೆಗೆ ಇಲ್ಲಿನ ಮಕ್ಕಳು ಸೇರಿದ್ದಾರೆ. ಸರ್ಕಾರಿ ಶಾಲೆ ಮುಚ್ಚುವ ಸಮಯದಲ್ಲಿ ಈ ಶಾಲೆ ದೇಶಕ್ಕೇ ಮಾದರಿಯಾಗಿದೆ. ಈ ಹಳ್ಳಿಗೆ 2012 ರಾಜೀವ್ ಗಾಂಧಿ ಪ್ರಶಸ್ತಿ ಮತ್ತು ಅತ್ಯುತ್ತಮ ಗ್ರಾಮ ಪಂಚಾಯಿತಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಕುಲಗೋಡು ಮತ್ತು ಪುನ್ಸಾರಿ ಎಂಬ ಈ ಗ್ರಾಮಗಳು ರಾಜ್ಯ ಮತ್ತು ದೇಶದ ಗಮನವನ್ನ ಸೆಳೆದಿವೆ. ಬದಲಾಗಿದ್ದು ಗ್ರಾಮಗಳಲ್ಲ, ಬದಲಾಗಿದ್ದು ಇಲ್ಲಿರುವ ಜನರ ಮನಸ್ಥಿತಿ. ಪ್ರತಿಯೊಬ್ಬರೂ ಸಂಕೀರ್ಣ ಮನೋಭಾವ ಬಿಟ್ಟು ದೇಶದ ಏಕತೆ ಮತ್ತು ಅಭಿವೃದ್ಧಿಯ ಬಗ್ಗೆ ಯೋಚಿಸಿದಾಗ ಇದೆಲ್ಲವೂ ಸಾಧ್ಯ. ನಮ್ಮ ದೇಶದ ಪ್ರತಿಯೊಂದು ಹಳ್ಳಿಯು ಹೀಗೆ ಎಲ್ಲ ಸೌಲಭ್ಯಗಳನ್ನು ಪಡೆಯಬೇಕು. ಗ್ರಾಮದ ಯಾವೊಬ್ಬ ನಿವಾಸಿಯೂ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಎದುರಿಸಬಾರದು. ತನ್ನೂರನ್ನು ಬಿಟ್ಟು ನಗರ ಪ್ರದೇಶಗಳಿಗೆ ಸೇರಬಾರದು. ಹಳ್ಳಿಗಳನ್ನು ಬಲಪಡಿಸಬೇಕು. ನಾವುಗಳು ಮರಳಿ ನಮ್ಮ ಹಳ್ಳಿಗಳಿಗೆ ಹೋಗಬೇಕು. ಗಾಂಧಿಯವರ ಆಶಯದಂತೆ ಬದುಕಬೇಕು. ನಮ್ಮ ಹಳ್ಳಿಗಳ ಅಭಿವೃದ್ಧಿಯಿಂದ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ ಎಂದೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿಮಗೆ ಈ ಸ್ಟೋರಿ ನಿಜವಾಗಲೂ ಇಷ್ಟವಾಗಿದ್ರೆ ಬೆಲ್ ಐಕಾನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮಸ್ಕಾರ, ಮತ್ತೊಮ್ಮೆ ಭೇಟಿಯಾಗೋಣ.